एकोत्तर पंचाशद्वरणगलेकात्मन नामं गलिवु मा कमलासन मोदलादमररु साकल्यदि इवनरियरेंतेंबुदे फलविदु बाल्दुदके। श्री गुरुभ्यो नमः। हरिः ओम्। पापावली पाटन पट्वपंगः श्रीपाणि पद्मांचितजानुजंघः गोपाल बालक कृपया स्वयं नः श्रीपांडुरंगो भवतु प्रसन्नः। जलज्येष्ठ निभाकारं जगदीश पदाश्रयं जगतीतल विख्यातं जगन्नाथ गुरुं भजे। मित्रिगो सुप्रभात। निन्नेय दिन ಒಂದು ರೋಚಕವಾದಂತಹ ಪ್ರಶ್ನೆಗೆ ಉತ್ತರವನ್ನು ಪಡೆಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಆತ್ಮನಿಗೆ ಲಿಂಗ ಉಂಟು, ಭಗವಂತನನ್ನು ತಿಳಿದು ಭಜಿಸ್ತಾ ಇದ್ದೇವೆ, ಒಳಗಿದ್ದ ಭಗವಂತನ ರೂಪಗಳನ್ನು ತಿಳಿಯುವಂತಹ ಒಂದು ಪ್ರಸಂಗ. ಪಿಂಡಾಂಡದಲ್ಲಿ ನಮ್ಮ ದೇಹದೊಳಗೆ ಭಗವಂತ ಆತ್ಮನೊಳಗೆ ಪ್ರತಿರೂಪನಾಗಿ, ಅವನಿಗೆ ಬಿಂಬನಾಗಿ, ಜೀವ ಅವನ ಪ್ರತಿಬಿಂಬನಾಗಿ ಭಗವಂತ ಇದ್ದಾನೆ. ಅಲ್ಲಿ ಸ್ತ್ರೀಪುಂ ಭೇದದಿ, ಸ್ತ್ರೀಯರಲ್ಲಿ ಸ್ತ್ರೀರೂಪದಿಂದ, ಪುರುಷರಲ್ಲಿ ಪುರುಷ ರೂಪದಿಂದ ಭಗವಂತ ಆತ್ಮನೊಳಗೆ ಇದ್ದದ್ದು ಒಂದಾದರೆ, ದೇಹದೊಳಗೆ 72,000 ನಾಡಿಗಳಲ್ಲಿ 36,000 ಸ್ತ್ರೀರೂಪಗಳನ್ನು, 36,000 ಪುರುಷ ರೂಪಗಳನ್ನು ಪಡೆದು ಭಗವಂತ ತಾನಿದ್ದಾನೆ ಅಂತನ್ನುವುದನ್ನು ನಾವು ತಿಳಿದಿದ್ದೇವೆ. ಈ ರೀತಿ ಒಳಗೆ ನಿಂತು ಭಗವಂತ ಪ್ರತಿ ಕಾರ್ಯವನ್ನು ಮಾಡಿಸ್ತಾನೆ ಅಂತನ್ನುವುದನ್ನು ತಿಳಿಯುವುದು ಎಷ್ಟು ಮಹತ್ವವೋ, ನಾವು ಬಳಸುವಂತಹ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನಿದ್ದಾನೆ ಅಂತ ತಿಳಿಯುವುದು ಅದರ ಮುಂದಿನ ಹೆಜ್ಜೆ. ಒಳಗೆ ಇದ್ದ ಭಗವಂತನ ಉಪಕಾರವನ್ನು ತಿಳಿತಾ ಇದ್ದೇವೆ. ಹೊರಗಡೆ ಅಂತ ಅಂದ ಮೇಲೆ ನಮಗೆ ಒಮ್ಮೆಲೆ ತಲೆಯಲ್ಲಿ ಬರೋದು ಈ ಒಂದು ಗಾಳಿಯೋ ಆಕಾಶವೋ ಸೂರ್ಯನೋ ಚಂದ್ರನೋ, ಹೀಗೆ ನಮ್ಮ ಒಂದು ಪರಿಸರದ ಪರಿಧಿ ನಮ್ಮ ಮನಸ್ಸಿನಲ್ಲಿ ಇಷ್ಟೇ ಬರೋದು. ನಾವೇನು ಬಳಸ್ತೇವಪ್ಪ ಅಂತ ಕೇಳಿದರೆ ನೀರು ಬಳಸ್ತೇವೆ, ಅಗ್ನಿಯನ್ನು ಬಳಸ್ತೇವೆ, ಸೂರ್ಯನ ಬೆಳಕನ್ನು ಬಳಸ್ತೇವೆ, ಹೀಗೆ ಭೂಮಿಯನ್ನು ನಮ್ಮ ಆಹಾರಕ್ಕಾಗಿ ಬಳಸ್ತೇವೆ. ಇಷ್ಟನ್ನು ನಾವು ಬಳಸುವಷ್ಟರ ಮಟ್ಟಿಗೆ ನಾವು ಜಾಣರಾಗಿದ್ದೇವೆ ಅಥವಾ ಇದನ್ನು ಬಳಸ್ತೀವಿ ಅಂತ ತಿಳಿದುಕೊಂಡಿದ್ದೇವೆ. ಇದನ್ನು ಬಿಟ್ಟು ಬಹಳ ಬಳಸುವಂತಹ ಒಂದು ವಸ್ತು ಇದೆ. ಜಗನ್ನಾಥದಾಸರು ಎಲ್ಲಿಯವರೆಗೆ ಆ ಒಂದು ವಿಚಾರವನ್ನು ವಹಿತಾರೆ ಅಂತ ಅರ್ಥ ಮಾಡಿಕೊಳ್ಳಿ. ಒಂದು ವಸ್ತುವಿದೆ, ಬಹಳ ಬಳಸ್ತೇವೆ ನಾವು, ಬಹಳ ಬಳಸ್ತೇವೆ. ಅದು ದೇವರದು ಅಂತ ನಮಗೆ ಎಲ್ಲಿಯೂ ಎಂದಿಗೂ ಕಲ್ಪನೆಯೇ ಬಂದಿಲ್ಲ. ಬಹಳ ಬಳಸ್ತೇವಾದ್ರೆ ಏನ್ರಿ ಅಂಥದ್ದು? ಎದ್ದ ಮೇಲೆ ಸೂರ್ಯನ ಬೆಳಕನ್ನು ಬಳಸ್ತೇವೆ, ನೀರನ್ನು ಆಗಾಗ ಬಳಸ್ತೇವೆ, ಆಹಾರವನ್ನು ಭೂಮಿಯನ್ನು ಆಹಾರಕ್ಕಾಗಿ ಬಳಸ್ತೇವೆ, ಇದೆಲ್ಲ ಸರಿ. ಇದಕ್ಕೂ ಹೆಚ್ಚು ಬಳಸುವ ವಸ್ತು ದೇವರದು ಅಂತ ಎಂದೂ ವಿಚಾರ ಬರದದ್ದು. ಭೂಮಿಯನ್ನು ಬೆಳೆಸುವಾಗ ಅಯ್ಯೋ ಆ ಶಕ್ತಿ ಬೇಕಲ್ಲ ಭೂಮಿಗೆ, ಬೀಜವನ್ನು ಅಂಕುರ ಮಾಡಿಸುವ ಶಕ್ತಿ ಅಲ್ಲಿ ಭಗವಂತ ಬೇಕು ಅಂತ ಅನಿಸ್ತದೆ. ಕಿರಣಗಳು ಬರಬೇಕು, ಭಗವಂತನ ಅನುಗ್ರಹ ಬೇಕು ಅಂತ ಗೊತ್ತಾಗ್ತದೆ. ಗಾಳಿ ಬೀಸದೇ ಇದ್ದರೆ ಹೇಗೆ ಮಾಡೋದು, ಹಾಗಾಗಿ ಭಗವಂತನ ಅನುಗ್ರಹ, ಏನೋ ಒಂದು ಚಿಂತನೆಯನ್ನು ಮಾಡಬಹುದು. ಈ ವಸ್ತು ಮಾತ್ರ ಕಲ್ಪನಾತೀತವಾಗಿ ಭಗವಂತನ ಅಧೀನವಿದೆ, ಆದರೆ ನಾವೆಂದೂ ಅದನ್ನು ತಿಳಿದುಕೊಂಡಿಲ್ಲ. ಅದು ಯಾವುದು ಅಂತಂದರೆ ಅದ್ಭುತವಾಗಿ ಹೇಳ್ತಾರೆ ಜಗನ್ನಾಥದಾಸರು. ಏಕೋತ್ತರ ಪಂಚಾಶದ್ವರ್ಣಗಳು ಏಕಾತ್ಮನ ನಾಮಂಗಳಿವು. ಏನು ಕಲ್ಪನೆ ಇದು? ಕಲ್ಪನಾ ಅರ್ಥಾತ್ ವಾಸ್ತವಿಕ ಸಂಗತಿ, ಆದರೆ ಎಷ್ಟು ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ವರ್ಣಗಳನ್ನು ನಾವು ಬಳಸ್ತೇವೆ, 51 ವರ್ಣಗಳನ್ನು ಬಳಸ್ತೇವೆ. ಈ ಪ್ರಾರಂಭ ಮಾಡಿದರೆ ಕ್ಷರದವರೆಗೆ ಸಂಸ್ಕೃತದಲ್ಲಿ 51 ವರ್ಣಗಳಿವೆ. ಇವರಲ್ಲಿಯೇ ಎಲ್ಲವೂ ಇದೆ. ಯಾವ ಭಾಷೆಯ ವರ್ಣಗಳನ್ನು ತಂದಿರೂ ಮೂಲದಲ್ಲಿ ಸಂಸ್ಕೃತದಿಂದಲೇ ಅದು ಉತ್ಪನ್ನವಾಗಿದ್ದು ಅನ್ಲಿಕ್ಕೆ ನಮಗಿವತ್ತು ಸಾಕಷ್ಟು ಅಧ್ಯಯನಗಳು ತಿಳಿಸ್ತಾ ಇವೆ. ಇತಿಹಾಸದಲ್ಲಿ ನೋಡಿದರೂ ನಮಗೆ ಗೊತ್ತಾಗ್ತದೆ. ವರ್ಣಗಳು, ಅಕ್ಷರಮಾಲೆ, ಅನ್ನುವಂತಹ ಅಕ್ಷರ, ಕ್ಷರವೇ ಇಲ್ಲದ, ನಾಶವೇ ಇಲ್ಲದಂತಹ ಧ್ವನಿ ಅದು. ಅಕ್ಷರಗಳಿಗೆ ವರ್ಣಗಳಿಗೆ ನಾಶವಿಲ್ಲ. ಹಾಗಾದರೆ ಈ ನಿತ್ಯವಾದಂತಹ ವರ್ಣಗಳೇನಿವೆಯಲ್ಲ, 51 ವರ್ಣಗಳಿವೆ. ಎಂದಾದರೂ ನಾವು ಕಲ್ಪನೆಯನ್ನು ಮಾಡಿದ್ದೇವ ಈ ವರ್ಣಗಳು, ಇವುಗಳನ್ನು ನಾವು ಬಳಸ್ತೇವಲ್ಲ, ಇವುಗಳು ಯಾರನ್ನ ಹೇಳ್ತವೆ? ನನ್ನ
ತಿಳಿದ ಮಟ್ಟಿಗೆ ನನ್ನ ಭಾಷೆಯಲ್ಲಿ ನಾನು ಪುಸ್ತಕ ಅಂದರೆ ಒಂದು ಪುಸ್ತಕವನ್ನು ನೋಡ್ತೇನೆ, ಕೊಡ ಅಂದರೆ ಒಂದು ಕೊಡವನ್ನು ನೋಡ್ತೇನೆ, ಮನೆ ಅಂದರೆ ಒಂದು ಮನೆಯನ್ನು ನೋಡ್ತೇನೆ. ಹೀಗೆ ಈ ವರ್ಣಗಳಿಗೆ ಶಬ್ದಗಳನ್ನು ಮಾಡಿ ವಾಕ್ಯಗಳನ್ನು ಮಾಡಿ ನಾನೇನನ್ನೋ ತಿಳಿದುಕೊಳ್ತಾ ಇದ್ದೇನೆ. ಆದರೆ ನಿಜವಾಗಿ ಈ ಎಲ್ಲ ವರ್ಣಗಳು ಪ್ರಳಯ ಕಾಲ ಬಂತು ಅಂತಿಟ್ಟುಕೊಳ್ಳಿ, ವಿಚಾರ ಮಾಡಿ, ಎಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿದೆ. ಪ್ರಳಯ ಕಾಲ ಬಂತು, ಪ್ರಳಯ ಕಾಲದಲ್ಲಿ ಜಗತ್ತಿನಲ್ಲಿ ಏನೂ ಇಲ್ಲ, ಏನೂ ಇಲ್ಲ, ಕೇವಲ ಭಗವಂತನಿದ್ದಾನೆ. ಆಗಲೂ ವರ್ಣಗಳಿವೆ, ಈ ಅನ್ನುವಂಥ ವರ್ಣಗಳಿವೆ, ನಿತ್ಯ ವರ್ಣಗಳು. ಈ ವರ್ಣಗಳು ನಿತ್ಯ ಅಂತನ್ನುವುದಕ್ಕೆ ದೊಡ್ಡ ವಾದವನ್ನು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಎಲ್ಲ ಮಂಡಿಸಿದ್ದನ್ನು ನಾವು ಶಾಸ್ತ್ರಗಳಲ್ಲಿ ನೋಡ್ತೇವೆ, ಆ ಚರ್ಚೆ ಈಗ ಬೇಡ. ಅಂತೂ ವರ್ಣಗಳು ನಿತ್ಯ, ಅವು ಉಚ್ಚಾರಣದಿಂದ ಅವು ಹುಟ್ಟುತ್ತವೆ ನಮ್ಮಲ್ಲಿ, ಅರ್ಥಾತ್ ನಮ್ಮಲ್ಲಿ ಆ ವರ್ಣಗಳು ಧ್ವನಿಯಿಂದ ಅಭಿವ್ಯಕ್ತವಾಗ್ತವೆ ಅನ್ನುವ ಅರ್ಥದಲ್ಲಿ. ಹಾಗಾದರೆ ಈ ವರ್ಣಗಳು ಪ್ರಳಯ ಕಾಲದಲ್ಲಿ ಯಾರನ್ನ ಹೇಳ್ತವೆ ಅಂತ ವಿಚಾರ ಮಾಡಿದರೆ, ಅಲ್ಲಿ ದೇವರನ್ನ ಬಿಟ್ಟು ಇನ್ನೊಂದು ವಸ್ತು ಪ್ರಳಯ ಕಾಲದಲ್ಲಿ ಇಲ್ಲವೇ ಇಲ್ಲ. ಹೇಳಿದರೆ ದೇವರನ್ನೇ ಹೇಳಬೇಕು. ವೇದಗಳಿವೆ, ನಿತ್ಯವಾದ ವೇದಗಳು, ವರ್ಣಾತ್ಮಕವಾದ ವೇದಗಳು, ವೇದಗಳಲ್ಲಿ ವರ್ಣಗಳೇ ತಾನೇ ಇರೋದು. ಹೀಗಾಗಿ ವರ್ಣಾತ್ಮಕವಾದ ಶಬ್ದಗಳುಳ್ಳ ವೇದ ಭಗವಂತನನ್ನು ಬಿಟ್ಟು ಹೇಳಲಿಕ್ಕೆ ಇನ್ನೊಂದು ವಸ್ತು ಇದೆಯಾ ಪ್ರಳಯ ಕಾಲದಲ್ಲಿ? ಇಲ್ಲ. ಅಂದಮೇಲೆ ಎಲ್ಲ ವೇದಗಳು, ಎಲ್ಲ ಆ 51 ಅಕ್ಷರಗಳು ಹೇಳುವುದು ಭಗವಂತನನ್ನೇ. ಇದಕ್ಕೆ ಮಾತೃಕಾನ್ಯಾಸ ಅನ್ನುವಂಥ ಒಂದು ಪದ್ಧತಿಯನ್ನು ನಮಗೆ ಸಂಪ್ರದಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅ ಅನ್ನುವುದು ಒಂದು ರೂಪ ಭಗವಂತನದು, ಅ ಅಜ, ಆ ಆನಂದ, ಹೀಗೆ ಈ ಇಂದ್ರ, ಈ ಈಶಾನ, ಈ ರೀತಿ ಅದಿಂದ ಕ್ಷದವರೆಗೆ ಭಗವಂತನ ಒಂದೊಂದೊಂದೊಂದು ಅಕ್ಷರಗಳಿಗಿದ್ದ ರೂಪಗಳಿವೆ. ತಾದೃಗ್ರೂಪಾಶ್ಚ ಪಂಚಾಶತ್, ಜ್ಞಾನಮುದ್ರಾ ಭಯೋದ್ಯತಾಹ, ಟಂಕಿ ದಂಡೀಚ ಧನ್ವೀಚ, ತತ್ತದ್ಯುಕ್ತಾಸ್ತು ವಾಮತಃ ಅನ್ನುವಂತಹ ಶ್ಲೋಕದಿಂದ ನಮಗೆ ಆ 51 ವರ್ಣಗಳಲ್ಲಿ ಇರತಕ್ಕಂಥ ಭಗವಂತನ ರೂಪಗಳ ಚಿಂತನೆಯನ್ನು ಶಾಸ್ತ್ರ ತಿಳಿಸಿಕೊಡ್ತದೆ. ಅಂತೂ ಬಹಳ ಬಳಸ್ತೇವಲ್ಲ, ನಾನು ಇಷ್ಟು ಮಾತನಾಡ್ತಾ ಇದ್ದೇನೆ, ಎಷ್ಟೆಲ್ಲ ವರ್ಣಗಳನ್ನು 15-20 ನಿಮಿಷದ ವಿಡಿಯೋದಲ್ಲಿ ಸಾವಿರಾರು ವರ್ಣಗಳನ್ನು ನಾನು ಮಾತನಾಡಿರಬಹುದು. ಆ ಎಲ್ಲ ವರ್ಣಗಳು ನಂದ? ವಿಚಾರ ಮಾಡಿ, ನೀವು ಎಷ್ಟು ಮಾತಾಡ್ತೀರಿ? ಹರಟೆ ಹೊಡೆಯುವಾಗ ಗಂಟೆಗಟ್ಟಲೆ ಹರಟೆಯನ್ನು ಹೊಡಿತೇವೆ. ಹರಟೆ ಹೊಡೆಯುವುದು ಮುಗದ ಮೇಲೆ ಇಷ್ಟರವರೆಗೆ ಎಷ್ಟು ವರ್ಣಗಳನ್ನು ನಾವು ಬಳಸಿದೆವಲ್ಲ, ಇವೆಲ್ಲವೂ ನಮ್ಮದಾ? ನಮ್ಮ ಉಚ್ಚಾರಣದಿಂದ ಬರ್ತಾ ಇದೆ, ನಮ್ಮ ಧ್ವನಿಯಿಂದ ವ್ಯಕ್ತವಾಗ್ತಾ ಇದೆ, ನಮ್ಮದಾ ಈ ವರ್ಣಗಳು? ಅಲ್ಲ, ಏಕಾತ್ಮನ ನಾಮಂಗಳಿವು. ದಾಸರು ಹೇಳ್ತಾರೆ, ಪ್ರತಿಯೊಂದು ವರ್ಣವೂ ಭಗವಂತನ ಒಂದು ನಾಮ ಅದು. ಏಕಾತ್ಮನ ನಾಮಂಗಳಿವು, ಭಗವಂತನ ಹೆಸರುಗಳಿವೆಲ್ಲ. ನೋಡಿ, ಈ ಕ್ಷಣದವರೆಗೇನೆ ಭಗವಂತನ ನಾಮ ಅಂತಂದಮೇಲೆ ನೀವು ಏನು ಮಾಡಿದ್ರು? ಇದರಲ್ಲೇ ಕಾಂಬಿನೇಷನ್ಸ್ ಮಾಡಬೇಕಾ? ಇದನ್ನು ಈ 51 ಅಕ್ಷರಗಳನ್ನು ಬಿಟ್ಟು ಇನ್ಯಾವುದಾದ್ರೂ ಕಾಂಬಿನೇಷನ್ ತರ್ತೀರಾ? ಸಾಧ್ಯವಿಲ್ಲವಲ್ಲ. ಏನಿದ್ರೂ ಇದೇ 51 ಅಕ್ಷರಗಳಲ್ಲಿ ಏನೇ ಎಲ್ಲ ಶಬ್ದಗಳಿರೋದು, ಎಲ್ಲ ವಾಕ್ಯಗಳಿರೋದು, ಹಾಗಾದರೆ ಎಲ್ಲವೂ ಕೂಡ ಭಗವಂತನ ನಾಮವಾಯಿತು. ಅದೇ ಅರ್ಥದಲ್ಲಿ ಭಗವಂತನಿಗೆ ಒಂದು ಹೆಸರು, ಸರ್ವಶಬ್ದ ವಾಚ್ಯ ಅಂತ. ಎಲ್ಲ ಪದಗಳಿಂದ ವಾಚ್ಯನಾದವನು ಭಗವಂತ, ಎಲ್ಲದರಿಂದ ತಿಳಿದು ಬರುವಂತವನು ಭಗವಂತ. ಸರ್ವೇ ವೇದಾಹ ಯತ್ ಪದಮಾಮನಂತಿ, ಎಲ್ಲ ವೇದಗಳು, ಎಲ್ಲ ಶಬ್ದ ರಾಶಿಗಳು ಭಗವಂತನನ್ನ ಹೇಳ್ತವೆ. ಹಾಗಾದರೆ ನಾವು ಎಷ್ಟು ಬಳಸ್ತೇವೆ ಶಬ್ದಗಳನ್ನ? ಪ್ರತಿಯೊಂದೂ ಕೂಡ ಏನದು? ಭಗವಂತನ ಒಂದು ನಾಮ. ಈ ಚಿಂತನೆ ನಮಗೆ ಬರಬೇಕು. ಬಳಸುವಂತಹ ಕೇವಲ ಗಾಳಿ ನೀರು ಬೆಳಕಿನಲ್ಲಿ ದೇವರ ಅನುಗ್ರಹವನ್ನು ಕಾಣಬೇಡಿ. ನಿತ್ಯದಲ್ಲಿ 1,000,000 ವರ್ಣಗಳನ್ನು ನಮ್ಮ ಬಾಯಿಯಿಂದ ಬಳಸ್ತೇವೆ, ಶಬ್ದಗಳನ್ನು ಬಳಸ್ತೇವೆ, ಅದೆಲ್ಲವೂ ಕೂಡ ದೇವರ ನಾಮ. ನಾವದಕ್ಕೆ ಏನೋ ಅರ್ಥ ಮಾಡ್ತಾ ಹೋಗಿದ್ದೇವೆ. ಪುರಾಣ ತಿಳಿಸುವಾಗ ಒಂದು ಅದ್ಭುತವಾದಂಥ ಮಾತು ತಿಳಿಸ್ತದೆ, ವಾಯು, ಅಗ್ನಿ, ಇಂದ್ರ, ಸೂರ್ಯ, ಇವೆಲ್ಲವೂ ಕೂಡ ಭಗವಂತನ ಹೆಸರುಗಳೇ, ಭಗವಂತನ ಹೆಸರುಗಳೇ ಇವೆಲ್ಲವೂ ಕೂಡ. ಯೋ ದೇವಾನಾಂ ನಾಮಧ ಏಕಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾಹ ಅಂತ ವೇದ ಹೇಳುತ್ತದೆ. ಎಲ್ಲ ಶಬ್ದಗಳು, ಹೆಸರುಗಳು ಭಗವಂತನದೇ ಆದರೂ ಅವರವರು ಸೃಷ್ಟಿಗೆ ಬಂದಾಗ ಆಯಾ ದೇವತೆಗಳಿಗೆ ಆ ಹೆಸರನ್ನ ಬಾಡಿಗೆ ಕೊಡ್ತಾನಂತೆ ಭಗವಂತ. ಇಲ್ಲಿ ಸ್ವಲ್ಪ ದಿವಸ ನೀವಿಟ್ಟುಕೊಳ್ಳಿ ಈ ಹೆಸರನ್ನ, ಬ್ರಹ್ಮ ಅಂತ ನೀವಿಟ್ಟುಕೊಳ್ಳಿ, ವಾಯು ಅಂತ ನೀವಿಟ್ಟುಕೊಳ್ಳಿ, ಶಿವ ಅಂತ ನೀವಿಟ್ಟುಕೊಳ್ಳಿ, ಗಣಪತಿ ಅಂತ ನೀವಿಟ್ಟುಕೊಳ್ಳಿ. ಈ ರೀತಿಯಲ್ಲಿ ಭಗವಂತ ತಾನು, ಇದು ಪುರಾಣಗಳು ವೇದ ಹೇಳುವಂತಹ ಮಾತು, ಭಗವಂತ ತನ್ನ ನಾಮವನ್ನ ದೇವತೆಗಳಿಗಾಗಿ ಕೊಡ್ತಾನೆ ಅಂತ.
ದೇವತೆಗಳೇ ಭಗವಂತನಿಂದ ತನ್ನ ತನ್ನ ನಾಮವನ್ನು ಪಡೆಯೋದಾದರೆ ಇನ್ನುಳಿದ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನು ಹೇಳ್ತವೆ ಅನ್ನೋದು ಸ್ಪಷ್ಟ. ಅದಕ್ಕೆ ರೂಢಿಯಲ್ಲಿ ನಾವು ಬೇರೆ 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 ಅರ್ಥವನ್ನು ಕಲ್ಪನೆ ಮಾಡಿದ್ದೇವೆ. ಆದರೆ ಎಲ್ಲ ಶಬ್ದಗಳಿಗೂ ಕೂಡ ಮುಖ್ಯ ಅರ್ಥ ಯಾರು? ಓಂ ತತ್ತು ಸಮನ್ವಯಾತ್ ಓಂ, ಭಗವಂತನಲ್ಲಿಯೇ ಎಲ್ಲ ಶಬ್ದಗಳು ಸಮನ್ವಿತವಾಗ್ತವೆ. ದೇವರನ್ನ ಬಿಟ್ಟರೆ ಇನ್ಯಾವ ವಸ್ತುವನ್ನು ಕೂಡ ಪರಮ ಮುಖ್ಯವಾಗಿ ಯಾವ ಶಬ್ದಗಳು ಹೇಳುವುದಿಲ್ಲ. ಪರಮ ಮುಖ್ಯ ವೃತ್ತಿಯಲ್ಲಿ ಭಗವಂತನನ್ನೇ ಹೇಳುತ್ತವೆ. ಏಕಾತ್ಮನ ನಾಮಂಗಳು ಎಷ್ಟು ವಿಚಿತ್ರವಾದ ಕಲ್ಪನೆ. ಯಾಕೆಂದ್ರೆ ರಾತ್ರಿ ಮಲಗುವಾಗ ಇವತ್ತು ಎಷ್ಟೆಲ್ಲ ಶಬ್ದಗಳನ್ನು ನಾನು ಬಳಸಿದನಲ್ಲ, ಅದೆಲ್ಲವೂ ಕೂಡ ಸ್ತುತಿಸ್ತು ವಾಗೀಂದ್ರಿಯ ವೃತ್ತಿರಸ್ತು. ಮಾತನಾಡಿದ ಒಂದೊಂದೊಂದೊಂದು ಅಕ್ಷರ ಅದು ಭಗವಂತನ ನಾಮವಾಗಿತ್ತು ಅನ್ನುವ ಸ್ಮರಣೆ ಬಂದು ಬಿಟ್ರೆ ಮಾತಾಡಿದ್ದೆಲ್ಲ ಭಗವಂತನ ಸ್ತೋತ್ರವಾಗಿ ಬಿಡುತ್ತದಲ್ಲ. ಸ್ತೋತ್ರ ಮಾಡೋದು ಬೇಡ, ಹಾಗಾದರೆ ಹರಟೆ ಹೊಡೋದು, ಕೊನೆಗೆ ಇಷ್ಟೇ ಮಾಡಿ ಮಲ್ಕೊಂಡು ಬಿಡೋಣ ಅಂತನ್ನುವಲ್ಲಿ ತಾತ್ಪರ್ಯವಲ್ಲ. ಅವಶ್ಯವಾಗಿ ಸ್ತೋತ್ರಗಳನ್ನು ಹೇಳಿ, ಜಪವನ್ನು ಮಾಡಿ, ಧ್ಯಾನವನ್ನು ಮಾಡಿ, ಎಲ್ಲವನ್ನೂ ಮಾಡಿ. ಆದರೆ ಈ ಒಂದು ಚಿಂತನೆ ಎಷ್ಟು ನಮಗೆ ಸೊಗಸಾಗಿ ಭಗವಂತನನ್ನು ತಿಳಿಸಿಕೊಡ್ತದೆ ಅನ್ನೋದರಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲ ಶಬ್ದಗಳು ಭಗವಂತನನ್ನು ಹೇಳ್ತವೆ. ಇನ್ನೂ ಒಳಹೊಕ್ಕು ಉಪನಿಷತ್ತುಗಳ ಮಾತುಗಳಲ್ಲಿ ಶ್ರೀಮದಾಚಾರ್ಯರು ತಿಳಿಸೋದು, ಶಬ್ದಗಳು ಎಷ್ಟಾದರೂ ವರ್ಣಾತ್ಮಕ, ಏನೋ ಬರೀಲಿಕ್ಕೆ ಬರ್ತದೆ ಅ ಆ ಅನ್ನುವಂಥ ಲಿಪಿಯಾದರೂ ಇದೆ, ಧ್ವನಿಗಳಿವೆ. ಡಮರುವಿನ ಧ್ವನಿ ಇದೆ, ಡಂಗುರ ನಗಾರಿಯ ಧ್ವನಿ ಇದೆ, ಸಮುದ್ರ ಭೋರ್ಗರೆಯುವಂತಹ ಶಬ್ದ ಇದೆ, ನದಿ ಜುಳು ಜುಳು ಹರಿಯುವಂತಹ ಒಂದು ಶಬ್ದ ಇದೆ. ಇವೆಲ್ಲವೂ ಧ್ವನಿ. ಇವುಗಳನ್ನು ನೀವು ಲಿಪಿಯಲ್ಲಿ ಬರೆದಿಟ್ಟುಕೊಳ್ಳಿಕ್ಕಾಗುವುದಿಲ್ಲ. ಹಲ್ಲಿ ಲೊಚ್ಚುಗುಡುವಂತಹ ಶಬ್ದ ಇದೆ, ಧ್ವನಿ ಇದೆ. ಈ ಎಲ್ಲ ಧ್ವನಿಗಳು ಕೂಡ ಭಗವಂತನನ್ನು ಹೇಳ್ತವೆ. ನೋಡಿ ಎಷ್ಟೆಲ್ಲ ಶಬ್ದಗಳಲ್ಲಿ ಎರಡು ವಿಧ, ವರ್ಣಾತ್ಮಕ ಧ್ವನ್ಯಾತ್ಮಕ ಅಂತ ಹಿಂದೊಮ್ಮೆ ಚರ್ಚೆಯಲ್ಲಿ ಇದನ್ನು ಹೇಳಿದ್ದೇನೆ. ಇಂದ ಆದಂತಹ ಶಬ್ದಗಳೇನಿವೆಯೋ ಎಲ್ಲವೂ ಕೂಡ ಪುಸ್ತಕ, ಮೊಬೈಲು, ಲೈಟು ಇಂಥವೆಲ್ಲ ಏನಿವೆ, ಇವು ವರ್ಣಾತ್ಮಕ, ಬರೀಲಿಕ್ಕೆ ಬರ್ತದೆ. ಧ್ವನ್ಯಾತ್ಮಕವಾದ ಶಬ್ದಗಳಿವೆ, ಅವುಗಳನ್ನು ನೀವು ಲಿಪಿಯಲ್ಲಿ ಹಿಡಿದಿಡ್ಲಿಕ್ಕಾಗುವುದಿಲ್ಲ. ಪ್ರಾಣಿಗಳ ಶಬ್ದಗಳು, ಪಕ್ಷಿಗಳ ಶಬ್ದಗಳು, ಇವೆಲ್ಲವೂ ಭಗವಂತನನ್ನು ಹೇಳ್ತವೆ. ಶಾಸ್ತ್ರ ನಮಗೆ ಇಷ್ಟು ಸೂಕ್ಷ್ಮವಾಗಿ ಭಗವಂತನ ಸರ್ವಶಬ್ದವಾಚ್ಯತ್ವವನ್ನು ತಿಳಿಸಿಕೊಡುತ್ತದೆ. ಹಾಗಾಗಿ ಇಂಥ ವ್ಯಾಪಕವಾದಂತಹ ಎಲ್ಲ ಶಬ್ದಗಳಿಂದಲೂ ಭಗವಂತ ತಾನೊಬ್ಬನೇ ವಾಚ್ಯನಾಗ್ತಾನೆ ಅನ್ನುವುದನ್ನು ತಿಳಿಯೋದು ಫಲವಿದು ಬಾಳ್ತದಕ್ಕೆ. ಇದು ಅನಂತವಾಯಿತಲ್ರಿ, ಅನಂತವಾಯಿತಲ್ಲ ಅಂದರೆ ಅಂದ್ಕೊಂಡ್ವಿ ಎಲ್ಲವೂ ಭಗವಂತನನ್ನು ಹೇಳ್ತವೆ ಅಂತ. ಆದರೆ ಎಲ್ಲವೂ ಅನ್ನೋದು ನಮಗೆ ತಿಳಿದೇ ಇಲ್ವಲ್ಲ. ಎಷ್ಟೊಂದ ಶಬ್ದಗಳು ನಮಗೆ ಗೊತ್ತು, ನಮ್ಮ ಶಬ್ದ ಭಾಂಡಾರದಲ್ಲಿ ಎಷ್ಟು ಶಬ್ದಗಳಿರಬಹುದು? 2000, 3000, 10,000, ಲಕ್ಷ ಇವೆ ಆ ಶಬ್ದಗಳು. ಸರಿ, ಎಲ್ಲ ಭಾಷೆಗಳಲ್ಲಿನ ಎಲ್ಲ ಶಬ್ದಗಳು ನನಗೆ 1,000,000 ಗೊತ್ತಿವೆ ಅಂತ ಇಟ್ಟುಕೊಳ್ಳಿ. ಮುಂದೆ ಅಷ್ಟಿದ್ರೆ ಮುಗಿತಾ, ಈ ಕಾಂಬಿನೇಷನ್ಸ್ ಎಷ್ಟು ಪಾಸಿಬಲ್ ಇವೆ? 51 ವರ್ಣಗಳ ಕಾಂಬಿನೇಷನ್ಗಳು ಇನ್ಫಿನಿಟ್, ಅನಂತವಾಗಿವೆ. ಹಾಗಾದ್ರೆ ನಾವು ಎಂದೂ ಆ ಅನಂತವನ್ನು ಅರಿಯಲು ಸಾಧ್ಯವೇ ಇಲ್ಲವಲ್ಲ. ಭಗವಂತ ಸರ್ವಶಬ್ದ ವಾಚ್ಯ ಅಂತಾಯ್ತು, ಸರ್ವ ಶಬ್ದಗಳು ನಮಗೆ ಗೊತ್ತೇ ಇಲ್ವಲ್ಲ. ಗೊತ್ತಿರಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಮಾ ಕಮಲಾಸನ ಮೊದಲಾದವರರು ಸಾಕಲ್ಯದಿ ಇವನ್ ಅರಿಯರು ಎಂಬುದೇ. ನಮಗ್ ಗೊತ್ತಿಲ್ಲ ಅಂತನ್ನೋದೇನ್ ದೊಡ್ಡ ವಿಷಯವೇ ಅಲ್ಲ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನ ಸ್ಫೂರ್ತಿ. ಬ್ರಹ್ಮ ಇಂದ್ರ ರುದ್ರ ಮೊದಲಾದಂತಹ ದೇವತೆಗಳು ಸಾಕ್ಷಾತ್ ಲಕ್ಷ್ಮೀದೇವಿಯೂ ಕೂಡ ಇವನಿಂದಲೇನೆ ಜ್ಞಾನವನ್ನ ಪಡೀತಾಳೆ, ಅವಳೂ ಕೂಡ ಇವನನ್ನ ಪರಿಪೂರ್ಣವಾಗಿ ತಿಳಿದಿಲ್ಲ. ಸಾಕಲ್ಯದಿ ಇವನ್ ಅರಿಯರು, ಸಕಲ ಅಂತನ್ನುವುದು ಅವರಿಗೂ ಗೊತ್ತಿಲ್ಲ. ಅಂದ್ರೆ ಭಗವಂತ ಸಕಲ, ಭಗವಂತ ಪರಿಪೂರ್ಣ ಇಷ್ಟು ಗೊತ್ತಿದೆ, ಎಷ್ಟು ಪೂರ್ಣ ಅಂತನ್ನುವುದು ಲಕ್ಷ್ಮಿಗೂ ಗೊತ್ತಿಲ್ಲ. ಯಾಕಿದನ್ನ ಹೇಳ್ತಾ ಇದೆ ವೇದ ಅಂತಂದ್ರೆ, ನಮಗಿಂತಲೂ ಅನಂತ ಅನಂತ ಪಟ್ಟು ಶ್ರೇಷ್ಠರಾದಂತಹ ದೇವತೆಗಳು ಕೂಡ ಭಗವನಂತನಿಂದ ಅನಂತ ಪಟ್ಟು ಕನಿಷ್ಠರಾಗಿದ್ದಾರೆ. ಲಕ್ಷ್ಮೀದೇವಿ ಇವಳ ಮುಂದೆ ಇನ್ನೇನಿಲ್ಲ, ಎಲ್ಲ ವೇದಗಳ ಜ್ಞಾನ ಅವಳಿಗೆ ಇದೆ. ಎಷ್ಟಿದ್ದರೂ ಕೂಡ ಭಗವಂತ ಅದನ್ನೂ ಅತ್ಯತಿಷ್ಠತ್, ಅದನ್ನೂ ಮೀರಿ ಭಗವಂತನಿದ್ದ. ಅವನ ಗುಣಗಳು ಮುಗಿಯೋದಿಲ್ಲ. ನ ರಮಾಪಿ ಪದಾಂಗುಲೀಲಸನ್ನ ಖಧೂರಾಜದ ಅನಂತ ಸದ್ಗುಣಾನ್ ಗಣಯೇತ್ ಗಣಯಂತ್ಯನಾರತಂ. ಅವಳು ಎಣಿಸ್ತಾ ಇದ್ದರೂ ಕೂಡ, ಭಗವಂತನ ಗುಣಗಳನ್ನು ತಿಳಿದುಕೊಳ್ತಾ ಇದ್ದರೂ ಕೂಡ, ಅನಾದಿ ಕಾಲದಿಂದ ಅವಳು ಇನ್ನೂ ತಿಳಿದುಕೊಳ್ತಾನೆ ಇದ್ದಾಳೆ ಹೊರತು ಭಗವಂತನ ಗುಣಗಳು ಮುಗಿದಿಲ್ಲ. ಅಷ್ಟು ಅನಂತ ಅನಂತವಾಗಿವೆ. ದೇವತೆಗಳೇ ಅವನನ್ನು ತಿಳಿದಿಲ್ಲ ಅಂತಾದ ಮೇಲೆ ನಾವು ಅವನನ್ನು ತಿಳಿಯುವುದು ಹೇಗೆ?
ಅಂತೂ ತಿಳಿಯೋದು ನಮ್ಮ ಯೋಗ್ಯತೆಗೆ ತಕ್ಕಷ್ಟು ತಿಳಿದುಕೊಳ್ತೇವೆ. ಆದರೆ ನಾವು ತಿಳಿದದ್ದೇ ಭಗವಂತ ಅಂತ ಅಂದುಕೊಳ್ಳೋದು ಸರಿಯಾ? ವಿಚಾರ ಮಾಡಿ, ಏನೋ ನಾಲ್ಕು ಶಾಸ್ತ್ರ ಗ್ರಂಥಗಳನ್ನು ಕಲಿತೇವೆ ಬಹಳ, ಆದರೆ ನಾಲ್ಕು ಜನರೊಳಗೆ ಭಾರಿ ಜಾಣ ಇವನು ಅಂತ ಅನಿಸ್ಕೊಳ್ತೇವೆ, ಬಹಳ ಬುದ್ಧಿವಂತ ಅಂತ ಅನಿಸ್ಕೊಳ್ತೇವೆ, ಭಾರಿ ವಿಟ್ಟಿ ಇದ್ದಾನ್ರಿ, ಕ್ಲೆವರ್ ಇದ್ದಾನೆ, ಹೀಗೆ ಎಲ್ಲ ಬಡ 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 ಬಾಯಿಂದ ಹೇಳ್ತಾನೆ, ಎಷ್ಟು ಶ್ಲೋಕಗಳು ಬರ್ತವೆ, ಎಷ್ಟು ಹಾಡುಗಳು ಬರ್ತವೆ, ಹಾಗೆ ಹೀಗೆ ಅಂತ ಜನರೆಲ್ಲರ ಕಡೆಯಿಂದ ಹೇಳಿಸ್ಕೊಳ್ತಾ ಇರ್ತೀವಿ. ಭಗವಂತನ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದಾರೆ, ಶಾಸ್ತ್ರ ಎಷ್ಟು ತಿಳಿದುಕೊಂಡಿದ್ದಾರೆ, ಎಷ್ಟ ಅನ್ನುವುದಕ್ಕೆ ಮಿತಿಯಾದರೂ ಇದೆಯಾ? ಇದು ಅನಂತವಾಗಿದೆ. ಮಾ ಕಮಲಾಸನ ಮೊದಲಾದ ಅಮರರು, ದೇವತೆಗಳು ಭಗವಂತನನ್ನು ತಿಳಿಯಲಿಕ್ಕಾಗಿಲ್ಲ, ಅವನನ್ನು ಶಬ್ದಗಳಿಂದ ವರ್ಣಿಸ್ಲಿಕ್ಕಾಗಿಲ್ಲ, ನಾವೇನು ವರ್ಣಿಸ್ತೇವೆ? ಅಹಂಕಾರ ನುಚ್ಚು ನೂರಾಗಬೇಕು. ಈ ಹಾಡನ್ನು ನಾವು ಕೇಳಿದಾಗ ಭಗವಂತನ ಬಗ್ಗೆ ಬಹಳ ಚೆಂದಾಗಿ ಮಾತಾಡ್ತಾರ್ರಿ, ಬಹಳ ಭಾರಿ ಪ್ರವಚನವನ್ನು ಕೊಡ್ತಾರೆ, ಬಹಳ ಚೆಂದಾಗಿ ಬರೀತಾರೆ, ಬಹಳ ಅದ್ಭುತವಾದಂತಹ ಶಬ್ದಗಳ ಪ್ರಯೋಗವನ್ನು ಮಾಡ್ತಾರೆ ಅಂತ ನಾವೆಲ್ಲ ನಮ್ಮ ಬಗ್ಗೆ ನಾವು ಅಂದುಕೊಳ್ತೇವೆ. ದೇವತೆಗಳು ತಾವು ಹೇಳ್ತಾ ಇದ್ದಾರೆ, ನಮಗೇ ದೇವರನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕಾಗಿಲ್ಲ, ಅವನನ್ನು ಹೊಗಳಲಿಕ್ಕಾಗಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ, ಹೊಗಳಲಿಕ್ಕೆ ಹೋದಂತಹ ಮಾತುಗಳೆಲ್ಲವೂ ತಿರುಗಿ ಬಂದವು ಹೊರತು ಅವನನ್ನು ಹೇಳಿ ಮುಗಿಸಲಾಗಲಿಲ್ಲ. ಆದರೆ ಅವನು ಹೇಳಲಿಕ್ಕೆ ಯೋಗ್ಯನೇ ಅಲ್ಲ ಅಂತ ಅರ್ಥ ಅಲ್ಲ, ಅವನನ್ನ ಪೂರ್ಣವಾಗಿ ಹೇಳುವುದು ಅಸಾಧ್ಯ. ಯಾಕೆಂದ್ರೆ ಅವನು ಅನಂತ, ಅದು ಅಚಿಂತ್ಯ. ಈ ಒಂದು ಅರ್ಥದಲ್ಲಿ ನಮಗೆ ಶ್ರೀಮದಾಚಾರ್ಯರು ತಿಳಿಸಿದಂತಹ ಸಂದೇಶವನ್ನ ಜಗನ್ನಾಥದಾಸರು ಇಷ್ಟು ಅದ್ಭುತವಾಗಿ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯಾವೆಲ್ಲ ವರ್ಣಗಳನ್ನ, ನೂರು ಮಾತಾಡ್ತೇವೆ, ಸಾವಿರ ಮಾತಾಡ್ತೇವೆ ದಿನದಲ್ಲಿ, ಆ ಎಲ್ಲ ವರ್ಣಗಳು ಕೂಡ ನಾವು ದೇವರಿಂದ ಸಾಲ ಪಡೆದದ್ದು ಅನ್ನುವಂತಹ ಚಿಂತನೆ ಇಟ್ಟುಕೊಂಡು ಮಾತಾಡಿ. ಆಗ ಒಂದೊಂದು ಮಾತು ಕೂಡ ಸ್ತೋತ್ರವಾಗ್ತದೆ. ತಂಡ ತಂಡದ ವಾರ್ತೆ ವಾರಿಜಾಕ್ಷನ ಕೀರ್ತಿ, ದಾಸರು ಹೇಳಿದ್ದಿದೇ ಮಾತನ್ನ, ಅಲ್ಲಲ್ಲಿ ಹೀಗೆ ಹೀಗೆ ಏನೇನೋ ಮಾತಾಡ್ತಾ ಇರ್ತೇವಲ್ಲ, ಎಲ್ಲವೂ ಭಗವಂತನ ನಾಮಸ್ಮರಣ ಅಂತ ಅಂದುಕೊಳ್ಳೋಣ. ಆ ರೀತಿ ಅಂದುಕೊಂಡಾಗ ನಮಗೆ ಆ ಬಾಯಿಯಿಂದ ಬಂದದ್ದೆಲ್ಲ ಹರಿಯ ನಾಮ ಅಂತ ಅಂದುಕೊಂಡಾಗ ನಮಗೆ ಆ ಜೀವನದ ಸಾರ್ಥಕತೆ ಇದರಲ್ಲಿ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಈ ಅದ್ಭುತ ಚಿಂತನೆಯನ್ನು ತಿಳಿದುಕೊಂಡಿದ್ದೇವೆ. ಮಾತೃಕಾನ್ಯಾಸವನ್ನು ನಿತ್ಯದಲ್ಲಿ ಜಪಕ್ಕಿಂತಲೂ ಪೂರ್ವದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಡುತ್ತದೆ. ಅದಿಂದ ಕ್ಷಯದವರೆಗೆ ಇರತಕ್ಕಂತಹ ಪ್ರತಿಯೊಂದು ವರ್ಣದಲ್ಲಿ ಯಾವ ಯಾವ ಭಗವಂತನ ರೂಪ ಇದೆ ಅಂತನ್ನುವುದನ್ನು ಅಚ್ಚುಕಟ್ಟಾಗಿ ನಮಗೆ ಅನಾದಿ ಕಾಲದಿಂದ ಋಷಿಗಳು ತಿಳಿಸಿಕೊಟ್ಟಿದ್ದಿದೆ. ಅದನ್ನು ನಾವು ತಿಳಿದುಕೊಂಡು ಪ್ರತಿಯೊಂದು ವರ್ಣ ಯಾವ ಭಾಷೆಯೇ ಇರಲಿ, ಯಾವ ಭಾಷೆ ಇದ್ದರೂ ಅದಿಂದ ಕ್ಷಯದವರೆಗೆ ಬಿಟ್ಟು ಇನ್ಯಾವುದನ್ನು ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಎಲ್ಲ ಭಾಷೆಗಳ ಎಲ್ಲ ಶಬ್ದಗಳು ದೇವರನ್ನು ಹೇಳ್ತವೆ. ಹಾಗಾಗಿ ಮಾತಾಡುವಂತಹ ಪ್ರತಿಯೊಂದು ಮಾತು ದೇವರನ್ನು ತಿಳಿಸಲಿ, ಅದು ನಮಗೆ ತಿಳಿದಂತಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾವು ದೇವರಲ್ಲಿ ಮಾಡಿದರೆ ಫಲವಿದು ಬಾಳಿದದಕ್ಕೆ ಜೀವನ ಇದು ಸಾರ್ಥಕವಾಗಿ ಹೋಗ್ತದೆ. ಇಂಥ ಅದ್ಭುತವಾದಂತಹ ಒಂದು ಕಲ್ಪನೆಯನ್ನು ಶಾಸ್ತ್ರ ನಮಗೆ ಕೊಟ್ಟಿದೆ. ಜಗನ್ನಾಥದಾಸರು ಸ್ಪಷ್ಟವಾಗಿ ಚೊಕ್ಕು ಸಣ್ಣದಾದ ನುಡಿಯಲ್ಲಿ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಅನಂತ ವಂದನೆಗಳನ್ನು ನಾವು ತಿಳಿಸ್ತಾ ಮುಂದಿನ ನುಡಿಯನ್ನು ನಾಳೆಯ ದಿನ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.